ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸತತವಾಗಿ ನಾಲ್ಕು ಬಾರಿ ಗೆದ್ದಿರುವಂಥ ಇಪ್ಪತ್ತು ವರ್ಷಗಳಿಂದ ಬಾಗಲಕೋಟೆಯನ್ನ ಭದ್ರವಾಗಿ ಇರಿಸ್ಕೊಂಡಿರುವಂಥ ಪಿ ಸಿ ಗದ್ದಿಗೌಡ್ರಿಗೆ ಐದನೇ ಚುನಾವಣೆ ಲೋಕಸಭಾ ಚುನಾವಣೆ ಐದನೇ ಗೆಲುವಿನ ಲೆಕ್ಕಾಚಾರ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಬಂಡಾಯ ವೀಣಾ ಕಾಶಪ್ಪನವರು ಟಿಕೆಟ್ ಬೇಕು ನಮಗೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ಕಾಂಗ್ರೆಸ್ ನೀಡಿದೆ ಹೀಗಾಗಿ ಕಾಂಗ್ರೆಸ್ನ ಬಂಡಾಯ ಜೊತೆಯಲ್ಲಿ ಪಿ ಸಿ ಗದ್ದಿಗೌಡರವರ ಐದನೇ ಚುನಾವಣೆ ಗೆಲ್ಲೇಬೇಕು ಅನ್ನೋ ಲೆಕ್ಕಾಚಾರ ಈ ಬಾರಿ ಬಾಗಲಕೋಟೆ ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿದೆ ಒಂದ್ ರೀತಿ ಚಿಕ್ಕೋಡಿ ತರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಇದು ಕೂಡ ಗದ್ದಿಗೌಡರು ಸುಮ್ಮನೆ ಗೆದ್ಕೊಂಡ್ ಬರ್ತಾ ಇದ್ರು ಹ್ಮ್ ಗದ್ದಿಗೌಡ್ರ ಬಗ್ಗೆ ಒಂದು ಆಕ್ಷೇಪ ಇದೆ ಗದ್ದಿಗೌಡರು ನರೇಂದ್ರ ಮೋದಿ ಎಸ್ ಅಲ್ಲಿ ಬಿಜೆಪಿ ಎಸ್ ಅಲ್ಲಿ ಹಿಂದೂತ್ ಗೆಲ್ತಾರೆ ಬರ್ತಾರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ದೊಡ್ಡ ಘನ ಕಾರ್ಯಗಳೇನು ಬಾಗಲಕೋಟೆಲ್ ಆಗಿಲ್ಲ ಮೋದಿ ಜಮ್ಖಂಡ್ ಬಾಗಲಕೋಟೆ ಮೋದಿ ಮೋದಿ ಅನ್ನೋ ಟ್ರೆಂಡ್ ಇನ್ನೊಂದ್ ಕಡೆ ಸಮುದಾಯ ಈ ಲೆಕ್ಕಾಚಾರಗಳಾಗ್ತಾ ಇತ್ತು ಕಾಂಗ್ರೆಸ್ ಕೆಲವೊಂದ್ ಗೊತ್ತೋ ಗೊತ್ತಿಲ್ಲ ಕೆಲವೊಂದ್ ಕಡೆ ಹಿಂದೂ ವಿರೋಧಿಗಳಂತ ಫೋಕಸ್ ಮಾಡ್ಕೊಂಡಂತ ಲೆಕ್ಕಾಚಾರಗಳು ಎಲ್ಲ ಇದೆ ಸೊ ಈಗ ವೀಣಾ ಮಕ್ಕಳೇ ಬಾರಿ ಕಂಟೆಸ್ಟ್ ಮಾಡಿಸ್ಕೊತಿದ್ರು ಈ ಬಾರಿ ಪ್ರಬಲ ಆಕಾಂಕ್ಷಿ ಆಗಿದ್ರು ಆದ್ರೆ ಅಖಂಡ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ ಶಿವಾನಂದ ಪಾಟೀಲ್ ಈ ಹಿಂದೆ ಬಿಜೆಪಿ ಎಂ ಎಲ್ ಎ ದಳದ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಗಾಲಿ ಮಂತ್ರಿ ಅವ್ರ ಮಗಳು ಸಂಯುಕ್ತ ಪಾಟೀಲ್ ಆಕ್ಟಿವ್ ಹುಡುಗಿ ಸೊ ಅವ್ರೀಗ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ಅಚ್ಚರಿ ಬೆಳವಣಿಗೆಯಲ್ಲಿ ಟಿಕೆಟ್ ಪಡೆದು ಕಂಟೆಸ್ಟ್ ಮಾಡಿದ್ದಾರೆ ವೀಣಾ ನಿರಾಸೆ ಇದೆ ಬೇಸರ ಇದೆ ಬಟ್ ಗದ್ದಿಗೌಡರು ಆರಾಮಾಗಿ ಲೋಕಸಭೆ ಮೆಟ್ಲ ಅನ್ಕೊಂಡಿದ್ರು ಬಟ್ ಒಂದು ರಿಯಾಲಿಟಿ ಏನು ಅಂತಂದ್ರೆ ಕಳೆದ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಆರು ಲಕ್ಷದ ಹನ್ನೊಂದು ಸಾವಿರ ಮತ ಕಾಂಗ್ರೆಸ್ ಅಭ್ಯರ್ಥಿಗಳು ಬಿದ್ದಿದ್ರೆ ಐದು ಲಕ್ಷದ ಐವತ್ನಾಲ್ಕು ಸಾವಿರ ಮತ್ತ ಬಿಜೆಪಿ ಅಭ್ಯರ್ಥಿಗಳು ಬಿದ್ದಿತ್ತು ಸ್ವತಃ ಗೊತ್ತಿರಲಿ ನಿರಾಣಿ ಸೋತ್ರು ಎಲ್ಲರೂ ಸೋತ್ರ ಇಲ್ಲಿ ಐವತ್ತಾರು ಸಾವಿರ ಮತಗಳು ಕಾಂಗ್ರೆಸ್ ಲೀಡ್ ಇದೆ ವಿಧಾನಸಭೆ ವಾರು ಲೆಕ್ಕಾಚಾರಕ್ಕೆ ಬಂದ್ರೆ ಇನ್ ಕಳೆದ ಲೋಕಸಭೆ ಚುನಾವಣೆ ವಿಚಾರಕ್ಕೆ ಬಂದಾಗ್ಲೂ ಸಹ ಲಕ್ಷದ ಅರವತ್ತು ಸಾವಿರ ಮತಗಳಲ್ಲಿ ಗೆದ್ದಿದ್ರು ಗದ್ದಿಗೌಡ್ರು ಹಿಂದೆ ಹದಿನೆಂಟು ಚುನಾವಣೆಯಲ್ಲಿ ಕಾಂಗ್ ಬಿಜೆಪಿ ಐದು ಲಕ್ಷದ ಎಂಬತ್ನಾಲ್ಕು ಸಾವಿರ ಮತ ಪಡೆದಿತ್ತು ಹೌದು ಕಾಂಗ್ರೆಸ್ ಐದು ಲಕ್ಷದ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಮತ ಪಡೆದಿತ್ತು ಸೊ ಆಗಿದ್ದಾಗ್ಲೂ ಸಹ ಲೋಕಸಭೆ ಅಂತರವನ್ನು ಜಾಸ್ತಿ ಮಾಡ್ಕೊಂಡಿದ್ರು ಯಾರು ಬಿಜೆಪಿ ಬಿಜೆಪಿ ಅವರು ಬಟ್ ಈ ಬಾರಿ ಬಂದಾಗ ಶಿವಾನಂದ ಪಾಟೀಲ್ ಆರ್ಥಿಕವಾಗಿ ಪ್ರಬಲರು ಅಧಿಕಾರ ಇದೆ ಹೌದು ಹಾಗಾಗಿ ಚುನಾವಣೆಯನ್ನ ಮಾಡ್ತೀವಿ ಬಂದಿದ್ದಾರೆ ಚುನಾವಣೆಯನ್ನ ಮಾಡಕ್ಕೆ ಕೊಟ್ಟಿದ್ದಾರೆ ಸಹಜವಾಗಿ ಅಹಿಂದ ಮತ ಕನ್ಸಾಲ್ಟೇಟ್ ಆಗುವುದು ಜೊತೆಗೆ ಗದ್ದಿ ಗೌಡರ್ ಇಷ್ಟು ವರ್ಷದಲ್ಲಿ ಏನೂ ಮಾಡಿಲ್ಲ ಅನ್ನೋ ಸಹಜವಾದಂತಹ ಆರೋಪ ಸೊ ಹೀಗಾಗಿ ನಾನು ಆಗ್ಲೇ ಹೇಳಿದೆ ಇಷ್ಟು ಅಂತರ ಲೀಡ್ ಇರುವಾಗ ಎರಡ್ ಸಾವಿರದ ಹದಿನೆಂಟು ಬಿಜೆಪಿನೇ ಇತ್ತು ಐದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐದು ಲಕ್ಷದ ಹತ್ತೊಂಬತ್ತು ಸಾವಿರ ಕಾಂಗ್ರೆಸ್ ಓಟಿತ್ತು ಎಂಎಲ್ ಎಲೆಕ್ಷನ್ ಅಲ್ಲಿ ಟೂ ತೌಸಂಡ್ ಏಟೀನ್ ಆಗ ಲಕ್ಷದ ಸಾವಿರದಲ್ಲಿ ಗದ್ದಿಗೌಡರ್ ಗೆದ್ದಿದ್ರು ಬಟ್ ಈಗ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಲೀಡಲಿದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಮತವನ್ನ ಲೀಡ್ ಪಡ್ಕೊಂಡಿದ್ದಾರೆ ಗಮನಿಸಿದಾಗ ಬಾಗಲ್ಕೋಟೆ ಸುಲಭವಾಗಿ ಬಿಜೆಪಿ ತೆಕ್ಕೆಗೆ ಹೋಗೋ ಲಕ್ಷಣ ಕಾಣ್ತಿಲ್ಲ ಸುಲಭವಾಗಿ ಬರ್ದಿಟ್ಕೊಂಡ್ರಪ್ಪ ನಾವ್ ಗೆಲ್ತೀವಿ ಅಂತ ಏನೋ ಆಯ್ತಲ್ಲ ಹಂಗೆಲ್ಲ ಏನು ಇಲ್ಲ ಸೊ ಈಗ ಸಂಯುಕ್ತ ಪಾಟೀಲ್ ಸರಿಸಾಟಿ ಆಗಿ ಹೋರಾಟ ಕೊಡ್ತಾವರ ಸಂಯುಕ್ತ ಪಾಟೀಲ್ ಶಕ್ತಿ ಅವರಪ್ಪ ಸಂಯುಕ್ತ ಪಾಟೀಲ್ ಶಕ್ತಿ ಹಣ ಸಂಯುಕ್ತ ಪಾಟೀಲ್ ಶಕ್ತಿ ಅಧಿಕಾರ ಸಂಯುಕ್ತ ಪಾಟೀಲ್ ಶಕ್ತಿ ಎಲ್ರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇರೋದಂತ ಲೆಕ್ಕಾಚಾರ ವಿಜಯಾನಂದ ಕಾಶಪ್ನವರು ಕೂಡ ಜೈ ಸಂಯುಕ್ತ ಪಾಟೀಲ್ ಅಂತ ತಂದ್ಬಿಟ್ಟಿದ್ದಾರೆ ಈಗ ಲೆಕ್ಕಾಚಾರಗಳ ಮುಂದೇನು ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಕಾಣುತ್ತೆ ಹೌದು ಎಸ್ ವೀಕ್ಷಕರೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸಂಸದರು ಯಾರಾಗಬೇಕು ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಸಂಯುಕ್ತ ಪಾಟೀಲ್ ಆಗ್ಬೇಕಾ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಟಫ್ ಇದೆ ಈಗಲೇ ಬಿಜೆಪಿಯವರು ಬಾಗಲಕಟ್ಟು ತುಂಬಾ ಬಾವುಟ ಕಟ್ಕೊಂಡು ನಾವೇ ಗೆದ್ವಿ ಅಂತ ತಿರ್ಗಂಗಿಲ್ಲ ಹೌದು ಯಾಕೆಂದ್ರೆ ಗದ್ದಿಗೌಡರಿಗೆ ಹ್ಮ್ ಪ್ರಬಲ ಪೈಪೋಟಿಯನ್ನು ಸಂಯುಕ್ತ ಪಾಟೀಲ್ ಕೊಡ್ತಾ ಇದ್ದಾರೆ ಯಾರು ಪ್ರಧಾನಿ ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಧ್ವನಿ ಮತ್ತೊಂದು ವಿಷಯ ಗೊತ್ತಿರ್ಲಿ ಮುದೋಳದ ಗೋವಿಂದ ಕಾರಜೋಳ ದುರ್ಗದ ಕಡೆ ಹೌದು ಕಡೆ ಬಂದು ಸೇರ್ಕೊಂಡವ್ರೆ ಹೌದು ಅಲ್ಲಿ ಒಂದು ಮೈನಸ್ ಆದಂಗೆ ಹೌದು ಒಂದು ಬಲ ಕಡಿಮೆ ಆದಂಗೆ ಹೌದು ಬಿಜೆಪಿ ಇಬ್ಬರು ಶಾಸಕರು ಕಾಂಗ್ರೆಸ್ನ ಸತತವಾಗಿ ಉಂಡು ಮಂತ್ರಿಯಾಗಿ ಡಿ ಸಿ ಎಂ ಹೌದು ನಿರಾಣಿ ಸೋತ್ ಅವರು ಅವ್ರೆ ಸೊ ಇವೆಲ್ಲವೂ ಕೂಡ ಫ್ಯಾಕ್ಟರ್ ಬಿಜೆಪಿಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ